ಮಹಾಪ್ರಭುಗಳ ದಯೆಯಿಂದ ನಾವೆಲ್ಲ ಸೇರಿದ್ದೀವಿ. ಮಹಾಪ್ರಭುಗಳು ಫಕೀರರು, ನಾನು ಜಂಗಮ. ಸ್ಥಾವರ ಕಳಿವಂತೂ ಜಂಗಮ ಕಳಿವಿಲ್ಲ, ಪ್ರತಿರೋಧಕ್ಕೆ ಅಳಿವಿಲ್ಲ, ಪ್ರಜೆಗೆ ಅಳಿವಿಲ್ಲ. ಇರಲಿ, ಈ ಶ್ರೀ 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 ಜಗದ್ಗುರು ಮಹಾ ಸುಳ್ಳುಗಾರ ಮಹಾಪ್ರಭುಗಳ ಹೊಸ ಸುಳ್ಳು ಈಗಷ್ಟೇ ಸುದ್ದಿ ಬಂದಿದೆ ನನಗೆ. ಬರ ಪರಿಹಾರ ಕೇಳಿ ಕೇಂದ್ರವನ್ನು ಸರ್ಕಾರ ಕೇಳಿತ್ತು. ಕರ್ನಾಟಕದ ಸರ್ಕಾರ ಇವತ್ತು ಬೆಳಗ್ಗೆ ಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಮಹಾಪ್ರಭುಗಳ ವಕೀಲರು ಇನ್ನೊಂದು ಸುಳ್ಳು ಹೇಳಿದ್ದಾರೆ. ಏನು ಸುಳ್ಳು ಹೇಳಿದ್ದಾರೆ ಇವತ್ತು? ಬರ ಪರಿಹಾರ ನೀವು ಕೇಂದ್ರಕ್ಕೆ ಕೇಳಬೇಕಾಗಿತ್ತು, ನೇರವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಬಂದಿದ್ದಾರೆ, ಆದ್ದರಿಂದ ನಾವು ಕೊಡೋಕ್ಕಾಗಲ್ಲ, ನೀವು ಸುಪ್ರೀಂ ಕೋರ್ಟ್ನವರು ದಯವಿಟ್ಟು ಒಂದು ನೋಟಿಸ್ ನಮಗೆ ಕಳಿಸ್ಬೇಡಿ, ಅದು ಕಳಿಸಿದ್ರೆ ಅದು ಚುನಾವಣೆಗೆ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಎಷ್ಟು ಧೈರ್ಯ ನೋಡಿ, ಒಂದು ರಾಜ್ಯ ಅಕ್ಟೋಬರ್ 31ರೊಳಗೆ ಬರವನ್ನು ಘೋಷಿಸಿ ಪರಿಹಾರ ಕೇಳಬೇಕು. ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ನಲ್ಲೇ ಬರವನ್ನು ಘೋಷಿಸಿ ಕೇಳಿ, ಅದಾದ ನಂತರ ನವೆಂಬರ್ ಡಿಸೆಂಬರ್ ಒಳಗೆ ಅಲ್ಲಿ ಹೋಗಿ ಚಾಣಕ್ಯರನ್ನು ಭೇಟಿ ಮಾಡಿ, ಮಹಾಪ್ರಭುವನ್ನು ಭೇಟಿ ಮಾಡಿ, ಅರಿಕೆ ಮಾಡಿ ವಿಳಂಬ ಮಾಡ್ತಾ ಇದ್ದಾರೆ. ಇಲ್ಲಿಂದ ಹೋದ ಅಷ್ಟೂ ಜನ ಸಂಸದರು ಬಾಯಿ ತೆಗಿತಾ ಇಲ್ಲ. ಈಗ ಚುನಾವಣೆ ಹತ್ರ ಬಂದ ತಕ್ಷಣ ಕೋರ್ಟಿನ ಮೊರೆಗೆ ಹೋದರೆ ಇನ್ನೊಂದು ಸುಳ್ಳನ್ನು ಹೇಳುತ್ತಾರೆ. ಮಾನ ಮರ್ಯಾದೆ ನಾಚಿಕೆ ಏನಾದ್ರು ಇದೆಯಾ ಇವರುಗಳಿಗೆ? ಇರಲಿ, ನಾನು ಮೊನ್ನೆ ಲಡಾಖ್ ಹೋಗಿದ್ದೆ, ಸುಮ್ಮನೆ ನೋಡ್ಕೊಂಡಿರೋಕ್ಕಾಗಲಿಲ್ಲ ಏನಾಗ್ತಿದೆ ಅಲ್ಲಿ ಅಂತ. ವಾಂಗ್ಚುಕ್ ಒಬ್ಬ ಸಂತನ ಥರ ಅಲ್ಲಿ ಕೂತಿದ್ರು. ಒಂದು ಎರಡು ನಾಟಕೋತ್ಸವ ನಡೀತಿತ್ತು, ಆದರೂ ಒಂದಿನ ಹೋಗಬೇಕು, ಹುಟ್ಟದ ಬುದ್ದಿನ ಖಾಲಿ ಇದ್ದೆ. ಕೃಪಾಕರ್ ಸೇನಾನಿ ಜೊತೆ ಅಲ್ಲಿಗೆ ಹೋದೆ. ಏನು ಸಮಸ್ಯೆ? ಯಾಕಂದರೆ ವಾಂಗ್ಚುಕ್ ಅನ್ನೋನು ಸಂತನಂತೆ ಬಹಳ ದೊಡ್ಡ ಕೆಲಸ ಮಾಡಿದವರು, ಮ್ಯಾಕ್ಸಿಸೆ ಅವಾರ್ಡ್ ತಗೊಂಡವರು. ಏನು ಅಂತ ಅಲ್ಲಿ ಹೋದರೆ, ಅಲ್ಲಿ ದ್ವೇಷದ ವಾತಾವರಣ ಇರಲಿಲ್ಲ, ಕ್ರೋಧದ ವಾತಾವರಣ ಇರಲಿಲ್ಲ. ಅಲ್ಲಿಯ ಬುಡಕಟ್ಟಿನವರು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ರು, ರವೀಂದ್ರನಾಥ್ ಟೆಗೂರರ ಮಾತುಗಳನ್ನು ಹೇಳ್ತಾ ಇದ್ರು. ಅಷ್ಟು ದೂರದಿಂದ ನಮ್ಮನ್ನು ನೋಡಕ್ಕೆ ಬಂದ್ರ ಅಂತ ನಮ್ಮನ್ನು ಬರಮಾಡಿಕೊಂಡ್ರು. ಅಲ್ಲಿ ಮಹಾಪ್ರಭುಗಳ ಸ್ನೇಹಿತರು ಗಣಿಗಾರಿಕೆ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅಲ್ಲಿಯ ಜನ, ಹಿಮಾಲಯ ಪರ್ವತ ತುಂಬ ಅಷ್ಟು ಗಟ್ಟಿಯಾದದ್ದಲ್ಲ, ಇಲ್ಲಿ ಮಂಜು ಕರಗು ಹೋಗುತ್ತೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಇಲ್ಲಿ ನಾವು ಹೇಗೋ ಬದುಕ್ತಾ ಇದ್ದೀವಿ ಪ್ರತಿಕೂಲ ಇದರಲ್ಲಿ, ಇದನ್ನು ಮಾಡಬೇಡಿ, ಯಾಕೆಂದರೆ ಅಲ್ಲಿ ಮಳೆ ಇಲ್ಲ. ಆ ಮಂಜೇ ಕರಗಿ ಉತ್ತರ ಭಾರತದಲ್ಲಿ ನದಿಗಳಿಗೆ ನೀರು ಬರೋದು, ಇದನ್ನು ನಿಲ್ಲಿಸಬೇಡಿ, ಮುಂದೆ ತೊಂದರೆ ಆಗುತ್ತೆ ಅಂದರೆ ಇಲ್ಲ, ಉಪವಾಸ ಕೂತ್ಕೊಳ್ಳಿ, ನಾವು ನಿಮ್ಮ ಮಾತು ಕೇಳಲ್ಲ. ಇದು ಹೋದ ಚುನಾವಣೆಯಲ್ಲಿ ಮಹಾಪ್ರಭುಗಳು ಕೊಟ್ಟ ಮಾತು. 6ನೇ ಶೆಡ್ಯೂಲ್ ಸೇರಿಸ್ತೀವಿ, ಅದನ್ನು ಒಂದು ಸಪರೇಟ್ ರಾಜ್ಯ ಮಾಡ್ತೀವಿ, ಅದಕ್ಕೆ ನೀವು ಬುಡಕಟ್ಟಿನವರೇ ಆಳೋ ಥರ ಕಮಿಟಿಗಳು ಮಾಡ್ತೀವಿ ಅಂತ ಮಾತು ಕೊಟ್ಟು, ಈಗ ಆ ಮಾತನ್ನು ನೆನಪಿಸಿದ್ರೆ ದೇಶದ್ರೋಹಿಗಳು ಅಂತ ನೋಡ್ತಾ ಇದ್ದಾರೆ. ಸರಿ, ನಾವು ಹೋಗಿ ಆ ಸಂತನ ಜೊತೆ ಮಾತಾಡಿದ್ವಿ, ಇವರು ಕೇಳೋ ಹಾಗೆಲ್ಲ ನೀವು 21ನ ಉಪವಾಸ ನಿಲ್ಲಿಸಿ, ಯಾಕಂದರೆ ನೀವು ಬದುಕುಳಿಯೋದು ಮುಖ್ಯ, ಹೋರಾಟ ಮುಂದುವರಿಸೋಣ ಅಂದ್ವಿ. 7ನೇ ತಾರೀಕು ಚೀನಾ ಗಡಿಗೆ ನಾವು ಹೋಗ್ತಿದ್ದೀವಿ ಬುಡಕಟ್ಟಿನವರೆಲ್ಲ. ಅಲ್ಲಿ ಎಷ್ಟು ಸ್ಥಳವನ್ನು ಚೈನಾ ಆಕ್ರಮಿಸಿದೆ ಅದನ್ನು ನಾವು ನೋಡ್ತೀವಿ ಒಂದಷ್ಟು ಅಂದರೆ. 6ನೇ ತಾರೀಕು ಇವರು 144 ಸೆಕ್ಷನ್ ತರ್ತಾರೆ ಮಹಾಪ್ರಭುಗಳು, 4 ಜನರ ಮೇಲೆ ಸೇರಂಗಿಲ್ಲವಂತೆ, ಇಂಟರ್ನೆಟ್ ಕಟ್ ಮಾಡ್ತಾರಂತೆ. ಅಂದರೆ ಮಹಾಪ್ರಭುಗಳು ಹಾಕಿಕೊಂಡಿರುವ ವೇಷದೊಳಗಡೆ ಬೆವರುತ್ತಾ ಇದ್ದಾರೆ ಅಂತ ಅರ್ಥ. ಬೆವರು ಶುರುವಾಗೋಗಿದೆ. ಈ ಮಹಾಪ್ರಭುಗಳ ವೇಷಗಳನ್ನು ನಾನು ನೋಡಿದ್ದೀನಿ ಭಾಳ. ಸುಳ್ಳುಗಾರ ಅಲ್ಲ, ನಮ್ಗೆ ಸಿನಿಮಾದಲ್ಲಿ ಒಂದು ಗರಡಿನಲ್ಲಿ ಇರ್ತಿದ್ರು ಈ ವಿಲನ್ಗಳು, ಅವ್ರ ವೇಷ ಹೆಂಗೆ ಗೊತ್ತಾ, ಮರೆಸ್ಕೊಳ್ಳೋದು ಟಕ್ಕಂತೊಂದು ಚುಕ್ಕಿ ಇಟ್ಕೊಂಡ್ಬಿಡೋದು, ಇಟ್ಕೊಂಡ್ಬಿಟ್ರೆ ಅವ್ರು ಬೇರೆ ಅಂತೆ, ಪೊಲೀಸರು ನಡ್ಕೊಂಡು ಹೋಗ್ತಾರೆ ಬರ್ತಾರೆ, ಅವ್ರು ಆ ಕಡೆ ಹೋದ ತಕ್ಷಣ ತೆಗಿಯೋದು. ಅದಕ್ಕೆ ಇವರು ಸಾಕಷ್ಟು ವೇಷಗಳನ್ನು ಹಾಕೊಳ್ತಾ ಇರ್ತಾರೆ. ಅವರ ತುಂಬ ಅಂತಃಪುರದ ಮಾತುಗಳು ಅವ್ರ ಕಾಸ್ಟ್ಯೂಮರ್ಸ್ಗೆ ಗೊತ್ತು, ಇನ್ನೊಬ್ಬರಿಗೆ ಗೊತ್ತಿಲ್ಲ.
ಅಂತಃಪುರದೊಳಗೆ ಕಾಸ್ಟ್ಯೂಮರ್ಗಳು ಮೇಕಪ್ ಅನ್ಗಳಿದ್ದಾರೆ. ಇದು ಏನು ಅಂತ ಅಂದರೆ ನಾನು ಹೈದರಾಬಾದ್ನಲ್ಲಿ ಕಣ್ಣಾರೆ ನೋಡಿದೆ. ಅಲ್ಲೊಂದು ದೊಡ್ಡ ಒಂದು ಶಿಲೆಯ ಉದ್ಘಾಟನೆಗೆ ಮಹಾಪ್ರಭುಗಳು ಆಗಮಿಸುತ್ತಿದ್ದರು. ಬಂದಾಗ ಒಂದು ಪ್ಯಾಂಟು ಶರ್ಟು ಕೋಟು ಹಾಕ್ಕೊಂಡಿದೆ ಅಲ್ಲ ಬಂದರು. ಆದರೆ ಒಂದು ಗಂಟೆ ಮುಂಚಿತವಾಗಿ ಬಂದರು ಮಹಾಪ್ರಭುಗಳು ಹೈದರಾಬಾದಿಗೆ. ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕಂದರೆ ಅವರ ಪುಷ್ಪಕ ವಿಮಾನದಲ್ಲಿ ಬಂದು ಇಳಿತಾರಲ್ಲ ಕರೆಕ್ಟ್ ಟೈಮ್ಗೆ. ದಿಢೀರಂತ ಅಲ್ಲಿಯ ಒಂದು ಕೋಣೆಯೊಳಗೆ ಹೋದರು. ಕೋಣೆಯೊಳಗೆ ಒಂದಷ್ಟು ಮೇಕಪ್ ಪೆನ್ಗಳೆಲ್ಲ ಒಳಗಡೆ ಹೋದರು. ಹೊರಗಡೆ ಬರ್ತಾರೆ ಅಷ್ಟು ವಿಭೂತಿ ಬಳಕೊಂಡು ಒಂದು ಆಕು 45 ನಿಮಿಷ ಮೇಕಪ್ ರೀ ಆ ಮನುಷ್ಯನಿಗೆ ಮಹಾಪ್ರಭು 45 ನಿಮಿಷ ವಿಕಾರವಾಗಿ ವಿಭೂತಿಗಳನ್ನು ಬಳಕೊಂಡು ಒಂದು ಪಂಚೆ ಕಟ್ಕೊಂಡು ಶಲ್ಯ ಹಾಕ್ಕೊಂಡು ಹಂಗೆ ಬಂದರು ಸ್ವಾಮಿ. ಅವ್ರ ಜೊತೆ ಅವರ ಅಂಗರಕ್ಷಕರು ಸಫಾರಿ ಸೂಟ್ನಲ್ಲಿದ್ರಲ್ಲ ಅವರು ಸಿಲ್ಕ್ ಪಂಚೆ ಒಂದು ಜನಿವಾರ ಇವರು ಸುತ್ತು ಅಂದ್ರು. ಎಷ್ಟು ಭಯ ನೋಡಿ, ದೇವಸ್ಥಾನದೊಳಗೂ ಭಯ ಅವ್ರಿಗೆ. ಮುಗೀತು ಕಾರ್ಯಕ್ರಮ, ಹೊರಟರು ಅಂದರೆ ಹಾಂ ಹಾಂ ಮತ್ತೆ ರೂಮ್ ಒಳಗೆ ಹೋದರು. ಹೊರಗಡೆ ಬರಬೇಕಾದ್ರೆ ಮುಂದಿನ ಕಾಸ್ಟ್ಯೂಮ್ನಲ್ಲಿ ಹೊಂಟರು ಅವರು. ಕೆಳಗಿದ್ದ ಕಾಸ್ಟ್ಯೂಮ್ ಮೇಕಪ್ ಡಿಪಾರ್ಟ್ಮೆಂಟನ್ನು ನಾನು ಕೇಳಿದೆ, ಅಲ್ಲ ಮಹಾಪ್ರಭುಗಳು ಹೊರಟರು ಅಲ್ಲೇನಂದರೆ ಅಲ್ಲಿ ಬೇರೆ ಟೀಮ್ ರೆಡಿ ಇದೆಯಂತೆ, ಅಲ್ಲೊಂದು ಕಾಸ್ಟ್ಯೂಮ್ ಟೀಮ್ ಇದೆಯಂತೆ. ಇದು ಮಹಾಪ್ರಭುಗಳ ದಿನಚರಿ. ಅದಿರಲಿ, ಬೆಳಗಾವಿಗೆ ಬಂದಿದ್ದೀನಿ ನಾನು, ಮಾತಾಡ್ತಿರೋದು ನಿಮ್ಮ ಜೊತೆ ಅಲ್ಲ. ನಮಗೆಲ್ಲ ವಿಷಯ ಗೊತ್ತು, ಮಾಧ್ಯಮಗಳ ಮೂಲಕ ಹೋಗಬೇಕಾಗಿರೋದು ಜನಸಾಮಾನ್ಯನಿಗೆ, ಜನಸಾಮಾನ್ಯನಿಗೆ. ನನಗೆ ಇಲ್ಲಿ ನೆರೆದಿರುವ ಜನಸಂಖ್ಯೆ ಮುಖ್ಯ ಅಲ್ಲ. ಇದನ್ನು ಮಾಧ್ಯಮಗಳ ಮೂಲಕ ಟಿವಿಗಳ ಮೂಲಕ ಬದಲಾವಣೆ ಆಗಬೇಕಾದ್ರೆ ಆ ಜನಸಾಮಾನ್ಯಗೆ ಕೆಲವು ವಿಷಯಗಳನ್ನ ಹೇಳಬೇಕಾಗತ್ತೆ. ಬೆಳಗಾವಿಗೆ ಬರೋದಕ್ಕೆ ಮುಂಚೆ ಒಂದಷ್ಟು ನನ್ನ ಆತ್ಮೀಯರ ಹತ್ರ ಜನ ಏನಂತಾರೆ ಕೇಳ್ರಿ ಅಂತ ಹೇಳಿದ್ದೆ. ಮಹಾಪ್ರಭುಗಳು ಇಷ್ಟ ಇಲ್ಲ, ಬಟ್ ಬಹಳ ಜನಕ್ಕೆ ಮಹಾಪ್ರಭುಗಳು ತುಂಬ ಇಷ್ಟ ಆಗಿದ್ದಾರೆ. ಅಭಿವೃದ್ಧಿ ಮಾಡಿದಾರಂತೆ, ಗಡಿ ಕಾಯ್ತಿದಾರಂತೆ, ದೇಶವನ್ನು ಆರ್ಥಿಕ ಸ್ಥಿತಿ ಬಹಳ ಸುಸ್ಥಿರವಾಗಿ ತಗೊಂಡು ಹೋಗಿದಾರಂತೆ. ಇನ್ನೊಬ್ಬರು ನಮ್ಮ ಸಾಹುಕಾರ ಹೇಳ್ತಾರೆ ಅವ್ರಿಗೆ ನಾವು ಓಟ್ ಹಾಕ್ತೀವಿ, ಅವ್ರು ಮಹಾಪ್ರಭುಗೆ ಅಂದರೆ ಮಹಾಪ್ರಭುಗೆ ಓಟ್ ಹಾಕ್ತಾರಂತೆ. ಒಬ್ಬ ಹೆಣ್ಮಗಳು ನನ್ನ ಯಜಮಾನ್ರು ಏನು ಹೇಳ್ತಾರೋ ಅವ್ರಿಗೆ ಓಟ್ ಹಾಕ್ತೀನಿ ಅಂತ. ಆತ್ಮೀಯ ಪ್ರಜೆಗಳೇ, ಹಂಗಲ್ಲ ಕತೆ. ನಿಮಗೆ ಮಹಾಪ್ರಭುವಿನ ನಗ್ನತೆ ಏನು ಅಂತ ತೋರಿಸ್ತೀನಿ. ನೀವು ಬರೀ ಕಾಸ್ಟ್ಯೂಮ್ ನೋಡ್ತಾ ಇದ್ದೀರಿ. ನೀವು ವಿಶ್ವಗುರು ಗಡಿಕಾಯುವ ವೀರ, ಆರ್ಥಿಕ ಸುಭದ್ರತೆ ತಂದ ಧೀರ, ಸರಿನಪ್ಪ. ನಮ್ಮ ಗೆಳೆಯ ಏರ್ಪೋರ್ಟ್ಗಳು ಬದಲಾಗಿದೆ ಅಲ್ಲ, ಹೌದೇನಪ್ಪ? ಹೌದು ಹೌದು, ಮಹಾಪ್ರಭುಗಳು ಬಂದ ಮೇಲೆ ಹವಾಯಿ ಚಪ್ಪಲಿ ಅವನು ಏರ್ಪೋರ್ಟ್ ಹೊರಡ್ಬೋದು ಅಂತಿದ್ನಲ್ಲ. ನಾನು ಸಿಂಪಲ್ಲಾಗಿ ಒಂದು ಪ್ರಶ್ನೆ ಕೇಳಿದೆ, ಏರ್ಪೋರ್ಟ್ಗಳು ಬದಲಾಗಿದೆಯಾ, ಏರ್ಪೋರ್ಟ್ ಕೈ ಬದಲಾಗಿದೆಯಾ? ಅದಾನಿ ಕೈಗೆ ಬದಲಾಗಿದೆ ಅಷ್ಟೇ ಏರ್ಪೋರ್ಟು, ಏರ್ಪೋರ್ಟ್ ಬದಲಾಗಿಲ್ಲ. ಆ ಗೆಳೆಯನ್ನ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಬಾಯಲ್ಲಿ ಒಂದು ಕಾಫಿ ಕುಡಿಯೋಣ ಅಂದೆ. ಅವನು ಮಹಾಪ್ರಭುವಿನ ಭಕ್ತ ಅವನು. 300 ರೂಪಾಯಿ ಅಂದ್ರು. ಅಯ್ಯೋ 300 ರೂಪಾಯಿ ಅಂದ್ರೆ, ಹೌದು 300 ರೂಪಾಯಿ. ಇದು ಸರ್ಕಾರಕ್ಕೆ ಹೋಗ್ತಿಲ್ಲ, ಮಹಾಪ್ರಭುವಿನ ಮಿತ್ರ ಅದಾನಿ ಕೈಗೆ ಹೋಗ್ತಾ ಇದೆ. ಇದು ಮಹಾಪ್ರಭುವಿನ ವ್ಯಾಪಾರ. ರಸ್ತೆಗಳು ಬದಲಾಗುತ್ತಿದೆ, ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಅಭಿವೃದ್ಧಿ ಆಗಲೇಬೇಕು. ಆದರೆ ರಸ್ತೆ ಬದಲಾಗಿದೆ ಹೌದು. ಟೋಲ್ ಗೇಟ್ ಮಾಫಿಯಾ ಗೊತ್ತಾ ನಿಮಗೆ? ಸಾಮಾನ್ಯ ಜನರೇ, ನೀವು ಟೋಲ್ ಪಾಸ್ ತಗೊಳ್ತಿರಲ್ಲ, ಮಿನಿಮಮ್ ಬ್ಯಾಲೆನ್ಸ್ 400 ರೂಪಾಯಿ ಇಡಬೇಕು. ನಿಮ್ಮ ಜೋಬಿಂದ 400 ರೂಪಾಯಿನೇ, 1 ಕೋಟಿ ಜನ 400 ರೂಪಾಯಿ ಇಟ್ಟರೆ ಆ ದುಡ್ಡೆಲ್ಲೋಯ್ತು? ಸುಲಿಗೆ ಅಲ್ವೇ ಇದು. ರಸ್ತೆಗಳಲ್ಲಿ ಓಡಾಡೋ ನಿಮಗೆಲ್ಲ ಟೋಲ್ ಗೇಟ್ ನೋಡಿದ್ದೀರಲ್ವ ನೀವು ಜನರೇ? 400 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸು, ನಿಮ್ಮ ಕಷ್ಟಾರ್ಜಿತ ದುಡ್ಡು. ಕೋಟ್ಯಾಂತರ 400 ರೂಪಾಯಿ ಸೇರಿದ್ರೆ ಎಲ್ಲಿಗೆ ಬಂತು? ಸಣ್ಣ ಸಣ್ಣ ವಿಷಯಗಳನ್ನ ಯೋಚನೆ ಮಾಡಿ. ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ನಮ್ಮ ಮಹಾಪ್ರಭುಗೋಸ್ಕರ ಕೊಡ್ತೀವಿ, 10 ರೂಪಾಯಿ ಜಾಸ್ತಿ ಆದರೆ, 20 ರೂಪಾಯಿ ಜಾಸ್ತಿ ಆದರೆ ನಿಮ್ಮನ್ನು ಮಂಗ ಮಾಡ್ತಿದ್ದಾನೆ ಮಹಾಪ್ರಭು. ಅದು 20 ರೂಪಾಯಿ ಜಾಸ್ತಿ ಆಗಿಲ್ಲ, ನೀನು ಕೊಂಡ್ಕೊಳ್ಳೋ ಪೆಟ್ರೋಲಿಗೆ 20 ರೂಪಾಯಿ ಜಾಸ್ತಿ ಆಗತ್ತೆ. ಆ ಗಾಡೀಲಿ ಕೂತ್ಕೊಂಡು ನಿನ್ನ ಮಗುನ ಶಾಲೆಗೆ ಬಿಡಬೇಕಾದ್ರೆ ಶಾಲೆಯವರು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಫೀಸ್ ಜಾಸ್ತಿ ಮಾಡಿದ್ದಾರೆ, ಅಲ್ಲೊಂದು 100 ರೂಪಾಯಿ ಜಾಸ್ತಿ ಆಗುತ್ತೆ. ದಿನಸಿ ಅಂಗಡಿಗೆ ಹೋದರೆ ಅಕ್ಕಿ ಬೇಳೆ ಸಾರು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಅಲ್ಲಿಂದ ತೊಗೊಂಬರೋಕ್ಕಾಗಲ್ಲ, ಅವನು ಜಾಸ್ತಿ ಮಾಡ್ತಾನೆ. ಆಟೋ ಹತ್ತಿರ ಸರ್ ಆ ಬಾಡಿಗೆ ಅಲ್ಲ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಅವನು ಜಾಸ್ತಿ ಮಾಡ್ತಾನೆ. ಕೊನೆಗೆ ನಿನ್ನ ಜಾಸ್ತಿ ಆಗೋದು 150 ರೂಪಾಯಿ ಕಣೋ ಮಂಗ.
ಇದನ್ನು ಜನರಿಗೆ ತಿಳಿ ಹೇಳಬೇಕಾಗಿದೆ. ನಾವು ಸೈನ್ಯ ಕಾಸ್ಟ್ಯೂಮ್ ಹಾಕ್ಕೊಂಡು ಹೋಗ್ಬಿಡ್ತಾರೆ ಇವರು, ಮಹಾಸೈನಿಕರ ಥರ. ಆದರೆ ಅದೇ ಸೈನಿಕ ಒಬ್ಬ ಕಳಪೆ ಊಟ ಅಂತ ವಿಡಿಯೋ ಮಾಡ್ದ, ಅದು ನಿಮಗೆ ಕಣ್ಣಿಗೆ ಕಾಣಿಸ್ಬೇಕು. ಅವನನ್ನು ಸಸ್ಪೆಂಡ್ ಮಾಡಿದ್ರು. ಸತ್ಯಪಾಲ್ ಮಾಲಿಕ್ ಅಂತವರು ಪುಲ್ವಾಮ ನಿಲ್ಲಿಸ್ಬೋದಿತ್ತು, ಪುಲ್ವಾಮಾನ. ಅದು ತುಂಬ ಡೇಂಜರಸ್ ಆದ ರಸ್ತೆ, ಅವ್ರನ್ನ ಅಲ್ಲಿ ಕಳಿಸ್ಬಾರ್ದು, ಒಂದು ಹೆಲಿಕಾಪ್ಟರ್ಲ್ಲಿ ಕರೆಸ್ಕೋಣ ಅಂದರೆ ಬೇಡ ಅಂದಿದ್ಯಾರು ಮಹಾಪ್ರಭುಗಳು. ಅಲ್ಲಿ ಸತ್ತ ಯೋಧರನ್ನ ಉಪಯೋಗಿಸಿ ಮುಂದಿನ ಸಲ ಓಟ್ ಕೇಳಿದ್ದು ಹುತಾಂತರ ಹೆಸರಿನಲ್ಲಿ ಯಾರು? ಮಹಾಪ್ರಭುಗಳು. ಸಾವಿನ ರಾಜಕಾರಣ ಮಾಡಿದ್ದಾರೆ ಮಹಾಪ್ರಭುಗಳು, ಅರ್ಥ ಮಾಡ್ಕೊಳ್ಳಿ. ಈ ಸಾವಿನ ರಾಜಕಾರಣ ಮಾಡಿದ ಹಿಂದೆ ಆ 40 ಜನರ ಮೇಲೆ ಆ ಮಕ್ಕಳು ಸತ್ತರಲ್ಲ ನಮ್ಮ ಯೋಧರು, ಟಿ ವಿ ನೋಡ್ತಾ ಇದ್ದೆ ನಾನು. ಆ ಸೋದರ ಆ ಸೋಲ್ಜರ್ಸ್ಗಳ ಮೆರವಣಿಗೆಯನ್ನು ಒಂದು ದೊಡ್ಡ ಇವೆಂಟ್ ಥರ ನಡೆಸ್ಕೊಟ್ರು ಮಹಾಪ್ರಭುಗಳು. ಆದರೆ ಪ್ರತಿಯೊಂದು ಶವಪೆಟ್ಟಿಗೆ ಎಲ್ಲಿಗೆ ಹೋಗ್ತಾ ಇತ್ತು ಅಂತ ನೋಡ್ತಿದ್ದೆ. ಭಾರತದ ಮೂಲೆ ಮೂಲೆಗಳು ಹಳ್ಳಿಗಳಿಗೆ ಹೋಗ್ತಾ ಇತ್ತು. ಅಂದರೆ ದೇಶ ಕಾಯೋರು ನಮ್ಮ ರೈತರ ಮಕ್ಕಳೇ, ದೇಶಕ್ಕೆ ಅನ್ನ ಕೊಡೋರು ನಮ್ಮ ರೈತರೇ, ಅವರನ್ನು ಮೋಸ ಮಾಡಿದ ಮಹಾಪ್ರಭು ಸುಳ್ಳುಗಾರ ಇವರು ಅಂತ ನಿಮಗೆ ಅರ್ಥ ಆಗಬೇಕು. 100 ದಿನಗಳ ಕಾಲ ರೈತರು, ತಮಿಳ್ನಾಡಿನ ರೈತರು ನಿಂತಿದ್ರು, ಕೂತಿದ್ರು. ಅವರು ತಮಿಳ್ನಾಡು ತುಂಬ ಮೋರ್ ಎಮೋಷ್ನಲ್, ಬೇರೆ ಬೇರೆ ಹಾಕ್ಕೊಂಡು, ಅಸ್ಥಿ ಪಂಜರಗಳನ್ನ ಹಾಕ್ಕೊಂಡು, ನಿಂಬೆಹಣ್ಣು ಹಾಕ್ಕೊಂಡು 100 ದಿನಗಳ ಕಾಲ ಜಂತರ್ ಮಂತರ್ನಲ್ಲಿ ಉಪವಾಸ ಮಾಡ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು. ನಾನು ಅಲ್ಲಿಗೆ ಹೋದೆ, 1 ದಿನ ತಿರುಗಿ ನೋಡಲಿಲ್ಲ ಮಹಾಪ್ರಭುಗಳು, ಟೈಮ್ ಇಲ್ಲ ಅವ್ರಿಗೆ. ಕೊನೆಗೂ ರೈತರು ಎದ್ದು ನಿಂತು ಹೊರಟ್ರೆ ಟ್ರ್ಯಾಕ್ಟರ್ಗಳಿಗೆ ಕಂಬಿಗಳು, ರಸ್ತೆಗಳನ್ನು ಅಗೆದಿದ್ದು, ಡ್ರೋನ್ಗಳಲ್ಲಿ ಅವರನ್ನು ಕಳಿಸಿದ್ದು, ಇದನ್ನೆಲ್ಲ ನೀವು ಅವರನ್ನು ಕ್ಷಮಿಸ್ತೀರಾ ಮಹಾಪ್ರಭುವಿನ? ಧರ್ಮ ಇದೆಯನ್ರಿ ಆ ಮಹಾಪ್ರಭುವಿಗೆ? ಒಂದು ಕಾಲದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಉಪವಾಸ ಮಾಡಿದ ನಾಯಕರನ್ನು ನೋಡಿದ್ವಿ ನಾವು, ದೇವಸ್ಥಾನ ಕಟ್ಟಕ್ಕೆ ಉಪವಾಸ ಮಾಡೋ ನಾಯಕರನ್ನು ನೋಡ್ತಾ ಇದ್ದೀವಿ. ಬೇಕಾ ನಮಗಿದು? ಧರ್ಮದ ಈ ಮಾಯೆ, ಸರ್ವಾಧಿಕಾರಿ. ಸರ್ವಾಧಿಕಾರಿಯ ಮೊದಲನೆಯ ಲಕ್ಷಣ ಏನಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾನ ಅವನು, ಮಿಂಚಿನಂತೆ ಹೊಳಿತಿರ್ತಾನೆ, ಮಾಯದ ಮಾತುಗಳನ್ನ ಮಾತಾಡ್ತಿರ್ತಾನೆ, ನಿಮ್ಗೆ ಅರ್ಥ ಆಗೋದಕ್ಕೆ ನೀವು ಮುಗಿದು ಹೋಗ್ತೀರಿ. ಅದು ಸರ್ವಾಧಿಕಾರಿಯ ಲಕ್ಷಣ. ಆ ಸರ್ವಾಧಿಕಾರಿಯ ಅಹಂಕಾರದ ತುತ್ತ ತುದಿಯಲ್ಲಿರುವ ಮಹಾಪ್ರಭುಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅಣ್ಣ, ಆ ಮಹಾಪ್ರಭುಗಳಿಗೆ ಇಲ್ಲಿ ಮಾಧ್ಯಮದ ಮುಂದೆ ಹೇಳ್ತೀನಿ, ಅಕ್ಕಿ ಬಾರ್ ಚಾರ್ ಸೋ ಪಾರ್ ಅಲ್ಲ. ಮಹಾಪ್ರಭು ಒಳಗಡೆ ಗೊತ್ತು, ಚಾರ್ ಸೋ ಪಾರ್ ಆಗಲ್ಲ ಅಂತ. ಆಗದಿಲ್ಲ, ದುಡ್ಡು ಸೇರಿಸ್ಕೊಂಡಿದ್ರು, ಸುಪ್ರೀಂ ಕೋರ್ಟ್ ತಗೊಂಡು ಬಂತು ಎಲೆಕ್ಟ್ರಲ್ ಬಾಂಡ್. ಈ ಬಾಂಡ್ನ ಬಾಂಧವ್ಯ ಇದೆಯಲ್ಲ, ಇದು ಮುಳುವಾಗಬೇಕು ಆ ಮಹಾಪ್ರಭುಗೆ. ಯಾಕ್ರಿ ಬೇಕು ಆ ಮಹಾಪ್ರಭುಗೆ 8,000 ಕೋಟಿ? ಯಾಕೆ ತಗೊಂಡಿದ್ದಾರೆ? MLAಗಳನ್ನ ಕೊಂಡ್ಕೊಳ್ಳೋದಕ್ಕ, ಗಲಭೆಗಳನ್ನು ಮಾಡೋದಕ್ಕ, ಮೆರವಣಿಗೆಗಳನ್ನು ಮಾಡ್ಕೊಳ್ಳೋದಕ್ಕ, ದುಡ್ಡು ಕೊಟ್ಟು ಓಟ್ ತಗೊಳ್ಳೋದಕ್ಕ? ತುಂಬ ಸಾಚಾಲೇನಪ್ಪ ನೀನು, ಭ್ರಷ್ಟಾಚಾರಿ ಅಲ್ಲ ಅಂತಿದ್ದಲ್ಲಪ್ಪ. ಮೊನ್ನೆ ಬಿದ್ದ ಟನಲ್ ಇದೆಯಲ್ಲ, ಆ ಟನಲ್ಗೆ ಬಾಂಡ್ ತಗೊಂಡು ಇದು ಕೊಟ್ಟಿದ್ದಾರೆ ಅವರು. ಆ ಸಾವಿಗೆ ಯಾರು ಹೊಣೆ? ನೀವೇನಲ್ಲೇನ್ರಪ್ಪ? ಕೋವಿಡ್ನಲ್ಲಿ ಜನ ಸತ್ತು, ತಪ್ಪಾದ ಮೆಡಿಸನ್ ತಗೊಂಡು ಆ ಬಾಂಡ್ನ ಇಡೀ ಹಣೆ ಬರ ತೆಗೆದು ನೋಡಿದ್ರೆ, ಆ ಕಳಪೆ ಔಷಧಿ ಮಾಡಿದ ಕಂಪನಿಯಿಂದ 106 ಕೋಟಿ ಬಾಂಡ್ ತಗೊಂಡು ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಈ ಮಹಾಪ್ರಭು. ಈ ಕೊಲೆಗೆ ಯಾರು ಕಾರಣ? ನೀವೇ ತಾನೇ, ನೀವೇ ತಾನೇ. 1,000 ಕೋಟಿ ತಗೊಳ್ಳೋದು, ರೈಡ್ ಮಾಡೋದು, ಇಡೀ ಭಾರತ ದೇಶದಲ್ಲಿ ಇಡೀ ರೈಡ್ ಆಗಿದ್ದ 100%ನಲ್ಲಿ 90% ಅರೆಸ್ಟೇ ಮಾಡಿಲ್ಲ. ಮಹಾಪ್ರಭುಗಳ ದಯೆಯಿಂದ ನಾವೆಲ್ಲ ಸೇರಿದ್ದೀವಿ. ಮಹಾಪ್ರಭುಗಳು ಫಕೀರರು, ನಾನು ಜಂಗಮ. ಸ್ಥಾವರ ಕಳಿವಂತೂ ಜಂಗಮ ಕಳಿವಿಲ್ಲ, ಪ್ರತಿರೋಧಕ್ಕೆ ಅಳಿವಿಲ್ಲ, ಪ್ರಜೆಗೆ ಅಳಿವಿಲ್ಲ. ಇರಲಿ, ಈ ಶ್ರೀ 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 ಜಗದ್ಗುರು ಮಹಾ ಸುಳ್ಳುಗಾರ ಮಹಾಪ್ರಭುಗಳ ಹೊಸ ಸುಳ್ಳು ಈಗಷ್ಟೇ ಸುದ್ದಿ ಬಂದಿದೆ ನನಗೆ.
ಪರಿಹಾರ ಬರ ಪರಿಹಾರ ಕೇಳಿ ಕೇಂದ್ರವನ್ನು ಸರ್ಕಾರ ಕೇಳಿತ್ತು. ಕರ್ನಾಟಕದ ಸರ್ಕಾರ ಇವತ್ತು ಬೆಳಗ್ಗೆ ಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಮಹಾಪ್ರಭುಗಳ ವಕೀಲರು ಇನ್ನೊಂದು ಸುಳ್ಳು ಹೇಳಿದ್ದಾರೆ. ಏನು ಸುಳ್ಳು ಹೇಳಿದ್ದಾರೆ ಇವತ್ತು? ಬರ ಪರಿಹಾರ ನೀವು ಕೇಂದ್ರಕ್ಕೆ ಕೇಳಬೇಕಾಗಿತ್ತು, ನೇರವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಬಂದಿದ್ದಾರೆ, ಆದ್ದರಿಂದ ನಾವು ಕೊಡೋಕ್ಕಾಗಲ್ಲ, ನೀವು ಸುಪ್ರೀಂ ಕೋರ್ಟ್ನವರು ದಯವಿಟ್ಟು ಒಂದು ನೋಟಿಸ್ ನಮಗೆ ಕಳಿಸ್ಬೇಡಿ, ಅದು ಕಳಿಸಿದ್ರೆ ಅದು ಚುನಾವಣೆಗೆ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಎಷ್ಟು ಧೈರ್ಯ ನೋಡಿ, ಒಂದು ರಾಜ್ಯ ಅಕ್ಟೋಬರ್ 31ರೊಳಗೆ ಬರವನ್ನು ಘೋಷಿಸಿ ಪರಿಹಾರ ಕೇಳಬೇಕು. ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ನಲ್ಲೇ ಬರವನ್ನು ಘೋಷಿಸಿ ಕೇಳಿ ಅದಾದ ನಂತರ ನವೆಂಬರ್ 1 ಡಿಸೆಂಬರ್ ಒಳಗೆ ಅಲ್ಲಿ ಹೋಗಿ ಚಾಣಕ್ಯರನ್ನು ಭೇಟಿ ಮಾಡಿ, ಮಹಾಪ್ರಭುವನ್ನು ಭೇಟಿ ಮಾಡಿ, ಅರಿಕೆ ಮಾಡಿ ವಿಳಂಬ ಮಾಡ್ತಾ ಇದ್ದಾರೆ. ಇಲ್ಲಿಂದ ಹೋದ ಅಷ್ಟೂ ಜನ ಸಂಸದರು ಬಾಯಿ ತೆಗಿತಾ ಇಲ್ಲ. ಈಗ ಚುನಾವಣೆ ಹತ್ತಿರ ಬಂದ ತಕ್ಷಣ ಕೋರ್ಟಿನ ಮೊರೆಗೆ ಹೋದರೆ ಇನ್ನೊಂದು ಸುಳ್ಳನ್ನು ಹೇಳುತ್ತಾರೆ. ಮಾನ ಮರ್ಯಾದೆ ನಾಚಿಕೆ ಏನಾದ್ರು ಇದೆಯಾ ಇವರುಗಳಿಗೆ? ಇರಲಿ, ನಾನು ಮೊನ್ನೆ ಲಡಾಖ್ಗೆ ಹೋಗಿದ್ದೆ. ಸುಮ್ಮನೆ ನೋಡ್ಕೊಂಡಿರೋಕ್ಕಾಗಲಿಲ್ಲ, ಏನಾಗ್ತಿದೆ ಅಲ್ಲಿ ಅಂತ. ವಾಂಗ್ಚುಕ್ ಒಬ್ಬ ಸಂತನ ಥರ ಅಲ್ಲಿ ಕೂತಿದ್ರು. ಒಂದು 2 ನಾಟಕೋತ್ಸವ ನಡೀತಿತ್ತು, ಆದರೂ ಒಂದು ದಿನ ಹೋಗಬೇಕು, ಹುಟ್ಟದ ಬುದ್ದಿನ ಖಾಲಿ ಇದ್ದೆ. ಕೃಪಾಕರ್ ಸೇನಾನಿ ಜೊತೆ ಅಲ್ಲಿಗೆ ಹೋದೆ. ಏನು ಸಮಸ್ಯೆ? ಯಾಕಂದರೆ ವಾಂಗ್ಚುಕ್ ಅನ್ನೋನು ಸಂತನಂತೆ ಬಹಳ ದೊಡ್ಡ ಕೆಲಸ ಮಾಡಿದವರು, ಮ್ಯಾಕ್ಸಿಸೆ ಅವಾರ್ಡ್ ತಗೊಂಡವರು. ಏನು ಅಂತ ಅಲ್ಲಿ ಹೋದರೆ ಅಲ್ಲಿ ದ್ವೇಷದ ವಾತಾವರಣ ಇರಲಿಲ್ಲ, ಕ್ರೋಧದ ವಾತಾವರಣ ಇರಲಿಲ್ಲ. ಅಲ್ಲಿಯ ಬುಡಕಟ್ಟಿನವರು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ರು, ರವೀಂದ್ರನಾಥ್ ಟೆಗೂರರ ಮಾತುಗಳನ್ನು ಹೇಳ್ತಾ ಇದ್ರು. ಅಷ್ಟು ದೂರದಿಂದ ನಮ್ಮನ್ನು ನೋಡಕ್ಕೆ ಬಂದ್ರ ಅಂತ ನಮ್ಮನ್ನು ಬರಮಾಡಿಕೊಂಡ್ರು. ಅಲ್ಲಿ ಮಹಾಪ್ರಭುಗಳ ಸ್ನೇಹಿತರು ಗಣಿಗಾರಿಕೆ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅಲ್ಲಿಯ ಜನ, ಹಿಮಾಲಯ ಪರ್ವತ ತುಂಬ ಅಷ್ಟು ಗಟ್ಟಿಯಾದದ್ದಲ್ಲ, ಇಲ್ಲಿ ಮಂಜು ಕರಗು ಹೋಗುತ್ತೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಇಲ್ಲಿ ನಾವು ಹೇಗೋ ಬದುಕ್ತಾ ಇದ್ದೀವಿ ಈ ಪ್ರತಿಕೂಲ ಇದರಲ್ಲಿ, ಇದನ್ನು ಮಾಡಬೇಡಿ, ಯಾಕೆಂದರೆ ಅಲ್ಲಿ ಮಳೆ ಇಲ್ಲ. ಆ ಮಂಜೇ ಕರಗಿ ಉತ್ತರ ಭಾರತದಲ್ಲಿ ನದಿಗಳಿಗೆ ನೀರು ಬರೋದು, ಇದನ್ನು ನಿಲ್ಲಿಸಬೇಡಿ, ಮುಂದೆ ತೊಂದರೆ ಆಗುತ್ತೆ ಅಂದರೆ ಇಲ್ಲ, ಉಪವಾಸ ಕೂತ್ಕೊಳ್ಳಿ, ನಾವು ನಿಮ್ಮ ಮಾತು ಕೇಳಲ್ಲ. ಇದು ಹೋದ ಚುನಾವಣೆಯಲ್ಲಿ ಮಹಾಪ್ರಭುಗಳು ಕೊಟ್ಟ ಮಾತು. 6ನೇ ಶೆಡ್ಯೂಲ್ ತೀರಿಸ್ತೀವಿ, ಅದನ್ನು ಒಂದು ಸಪರೇಟ್ ರಾಜ್ಯ ಮಾಡ್ತೀವಿ, ಅದಕ್ಕೆ ನೀವು ಬುಡಕಟ್ಟಿನವರೇ ಆಳೋ ಥರ ಕಮಿಟಿಗಳು ಮಾಡ್ತೀವಿ ಅಂತ ಮಾತು ಕೊಟ್ಟು ಈಗ ಆ ಮಾತನ್ನು ನೆನಪಿಸಿದ್ರೆ ದೇಶದ್ರೋಹಿಗಳು ಅಂತ ನೋಡ್ತಾ ಇದ್ದಾರೆ. ಸರಿ, ನಾವು ಹೋಗಿ ಆ ಸಂತನ ಜೊತೆ ಮಾತಾಡಿದ್ವಿ, ಇವರು ಕೇಳೋ ಹಾಗೆಲ್ಲ ನೀವು 21ನ ಉಪವಾಸ ನಿಲ್ಲಿಸಿ, ಯಾಕಂದರೆ ನೀವು ಬದುಕುಳಿಯೋದು ಮುಖ್ಯ, ಹೋರಾಟ ಮುಂದುವರ್ಸೋಣ ಅಂದ್ವಿ. 7ನೇ ತಾರೀಕು ಚೀನಾ ಗಡಿಗೆ ನಾವು ಹೋಗ್ತಿದ್ದೀವಿ ಬುಡಕಟ್ಟಿನವರೆಲ್ಲ. ಅಲ್ಲಿ ಎಷ್ಟು ಸ್ಥಳವನ್ನು ಚೈನಾ ಆಕ್ರಮಿಸಿದೆ ಅದನ್ನು ನಾವು ನೋಡ್ತೀವಿ ಒಂದಷ್ಟು ಅಂದರೆ. 6ನೇ ತಾರೀಕು ಇವರು 144 ಸೆಕ್ಷನ್ ತರ್ತಾರೆ ಮಹಾಪ್ರಭುಗಳು, 4 ಜನರ ಮೇಲೆ ಸೇರಂಗಿಲ್ಲವಂತೆ, ಇಂಟರ್ನೆಟ್ ಕಟ್ ಮಾಡ್ತಾರಂತೆ. ಅಂದರೆ ಮಹಾಪ್ರಭುಗಳು ಹಾಕಿಕೊಂಡಿರುವ ವೇಷದೊಳಗಡೆ ಬೆವರುತ್ತಾ ಇದ್ದಾರೆ ಅಂತ ಅರ್ಥ. ಬೆವರು ಶುರುವಾಗೋಗಿದೆ. ಈ ಮಹಾಪ್ರಭುಗಳ ವೇಷಗಳನ್ನು ನಾನು ನೋಡಿದ್ದೀನಿ, ಭಾಳ ಸುಳ್ಳುಗಾರ ಅಲ್ಲ. ನಮ್ಗೆ ಸಿನಿಮಾದಲ್ಲಿ ಒಂದು ಗರಡಿನಲ್ಲಿ ಇರ್ತಿದ್ರು ಈ ವಿಲನ್ಗಳು, ಅವ್ರ ವೇಷ ಹೆಂಗೆ ಗೊತ್ತಾ, ಮರೆಸ್ಕೊಳ್ಳೋದು ಟಕ್ಕಂತ ಒಂದು ಚುಕ್ಕಿ ಇಟ್ಕೊಂಡ್ಬಿಡೋದು, ಇಟ್ಕೊಂಡ್ಬಿಟ್ರೆ ಅವ್ರು ಬೇರೆ ಅಂತೆ, ಪೊಲೀಸರು ನಡ್ಕೊಂಡು ಹೋಗ್ತಾರೆ ಬರ್ತಾರೆ, ಅವ್ರು ಆ ಕಡೆ ಹೋದ ತಕ್ಷಣ ತೆಗೆಯೋದು. ಅದಕ್ಕೆ ಇವರು ಸಾಕಷ್ಟು ವೇಷಗಳನ್ನು ಹಾಕೊಳ್ತಾ ಇರ್ತಾರೆ. ಅವರ ತುಂಬ ಅಂತಃಪುರದ ಮಾತುಗಳು ಅವ್ರ ಕಾಸ್ಟ್ಯೂಮರ್ಸ್ಗೆ ಗೊತ್ತು, ಇನ್ನೊಬ್ರಿಗೆ ಗೊತ್ತಿಲ್ಲ. ಅಂತಃಪುರದೊಳಗೆ ಕಾಸ್ಟ್ಯೂಮರ್ಗಳು ಮೇಕಪ್ ಅನ್ನು ಹೇಳಿದ್ದಾರೆ. ಇದು ಏನು ಅಂತ ಅಂದರೆ ನಾನು ಹೈದರಾಬಾದ್ನಲ್ಲಿ ಕಣ್ಣಾರೆ ನೋಡಿದೆ. ಅಲ್ಲೊಂದು ದೊಡ್ಡ ಒಂದು ಶಿಲೆಯ ಉದ್ಘಾಟನೆಗೆ ಮಹಾಪ್ರಭುಗಳು ಆಗಮಿಸುತ್ತಿದ್ದರು. ಬಂದಾಗ ಒಂದು ಪ್ಯಾಂಟು ಶರ್ಟು ಕೋಟು ಹಾಕ್ಕೊಂಡಿದೆ ಅಲ್ಲ ಬಂದರು. ಆದರೆ 1 ಗಂಟೆ ಮುಂಚಿತವಾಗಿ ಬಂದರು ಮಹಾಪ್ರಭುಗಳು ಹೈದರಾಬಾದಿಗೆ, ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕಂದರೆ ಅವರ ಪುಷ್ಪಕ ವಿಮಾನದಲ್ಲಿ ಬಂದು ಇಳಿತಾರಲ್ಲ ಕರೆಕ್ಟ್ ಟೈಮ್ಗೆ. ದಿಢೀರ್ ಅಂತ ಅಲ್ಲಿಯ ಒಂದು ಕೋಣೆಯೊಳಗೆ ಹೋದರು, ಕೋಣೆಯೊಳಗೆ ಒಂದಷ್ಟು ಮೇಕಪ್ ಪೆನ್ಗಳೆಲ್ಲ ಒಳಗಡೆ ಹೋದರು, ಹೊರಗಡೆ ಬರ್ತಾರೆ ಅಷ್ಟು ವಿಭೂತಿ ಬಳಕೊಂಡು
ಒಂದು 45 ನಿಮಿಷ ಮೇಕಪ್ ಪ್ರಿಯ ಮನುಷ್ಯನಿಗೆ ಮಹಾಪ್ರಭು 45 ನಿಮಿಷ ವಿಕಾರವಾಗಿ ವಿಭೂತಿಗಳನ್ನು ಬಳ್ಕೊಂಡು ಒಂದು ಪಂಚೆ ಕಟ್ಕೊಂಡು ಶಲ್ಯ ಹಾಕ್ಕೊಂಡು ಹಂಗೆ ಬಂದರು ಸ್ವಾಮಿ. ಅವರ ಜೊತೆ ಅವರ ಅಂಗರಕ್ಷಕರು ಸಫಾರಿ ಸೂಟ್ ನಳಿದ್ರಲ್ಲ, ಅವರು ಸಿಲ್ಕ್ ಪಂಚೆ, ಒಂದು ಜನಿವಾರ ಇವರು ಸುತ್ತು ಅಂದ್ರೆ ಎಷ್ಟು ಭಯ ನೋಡಿ, ದೇವಸ್ಥಾನದೊಳಗೂ ಭಯ ಅವ್ರಿಗೆ. ಮುಗೀತು ಕಾರ್ಯಕ್ರಮ, ಹೊರಟರು ಅಂದರೆ ಹಾಂ ಹಾಂ ಮತ್ತೆ ರೂಮ್ ಒಳಗೆ ಹೋದರು. ಹೊರಗಡೆ ಬರಬೇಕಾದ್ರೆ ಮುಂದಿನ ಕಾಸ್ಟ್ಯೂಮ್ನಲ್ಲಿ ಹೊಂಟರು ಅವರು. ಕೆಳಗಿದ್ದ ಕಾಸ್ಟ್ಯೂಮ್ ಮೇಕಪ್ ಡಿಪಾರ್ಟ್ಮೆಂಟ್ ಅಂದರೆ ನಾನು ಕೇಳಿದೆ, ಅಲ್ಲ ಮಹಾಪ್ರಭುಗಳು ಹೊರಟರು ಅಲ್ಲೇನಂದ್ರೆ ಅಲ್ಲಿ ಬೇರೆ ಟೀಮ್ ರೆಡಿ ಇದೆಯಂತೆ, ಅಲ್ಲೊಂದು ಕಾಸ್ಟ್ಯೂಮ್ ಟೀಮ್ ಇದೆ ರೆಡಿಯಂತೆ. ಇದು ಮಹಾಪ್ರಭುಗಳ ದಿನಚರಿ. ಅದಿರಲಿ, ಬೆಳಗಾವಿಗೆ ಬಂದಿದ್ದೀನಿ ನಾನು, ಮಾತಾಡ್ತಿರೋದು ನಿಮ್ಮ ಜೊತೆ ಅಲ್ಲ, ನಮಗೆಲ್ಲ ವಿಷಯ ಗೊತ್ತು. ಮಾಧ್ಯಮಗಳ ಮೂಲಕ ಹೋಗಬೇಕಾಗಿರೋದು ಜನಸಾಮಾನ್ಯನಿಗೆ, ಜನಸಾಮಾನ್ಯನಿಗೆ. ನನಗೆ ಇಲ್ಲಿ ನೆರೆದಿರುವ ಜನಸಂಖ್ಯೆ ಮುಖ್ಯ ಅಲ್ಲ, ಇದನ್ನು ಮಾಧ್ಯಮಗಳ ಮೂಲಕ ಟಿವಿಗಳ ಮೂಲಕ ಬದಲಾವಣೆ ಆಗಬೇಕಾದ್ರೆ ಆ ಜನಸಾಮಾನ್ಯಗೆ ಕೆಲವು ವಿಷಯಗಳನ್ನ ಹೇಳಬೇಕಾಗುತ್ತೆ. ಬೆಳಗಾವಿಗೆ ಬರೋದಕ್ಕೆ ಮುಂಚೆ ಒಂದಷ್ಟು ನನ್ನ ಆತ್ಮೀಯರ ಹತ್ರ ಜನ ಏನಂತಾರೆ ಕೇಳ್ರಿ ಅಂತ ಹೇಳಿದ್ದೆ. ಮಹಾಪ್ರಭುಗಳು ಇಷ್ಟ ಇಲ್ಲ, ಬಟ್ ಬಹಳ ಜನಕ್ಕೆ ಮಹಾಪ್ರಭುಗಳು ತುಂಬ ಇಷ್ಟ ಆಗಿದ್ದಾರೆ. ಅಭಿವೃದ್ಧಿ ಮಾಡಿದಾರಂತೆ, ಗಡಿ ಕಾಯ್ತಿದಾರಂತೆ, ದೇಶವನ್ನು ಆರ್ಥಿಕ ಸ್ಥಿತಿ ಬಹಳ ಸುಸ್ಥಿರವಾಗಿ ತಗೊಂಡು ಹೋಗಿದಾರಂತೆ. ಇನ್ನೊಬ್ಬರು ನಮ್ಮ ಸಾಹುಕಾರ ಹೇಳ್ತಾರೆ ಅವ್ರಿಗೆ ನಾವು ಓಟ್ ಹಾಕ್ತೇವೆ, ಅವ್ರು ಮಹಾಪ್ರಭುಗೆ ಅಂದರೆ ಮಹಾಪ್ರಭುಗೆ ಓಟ್ ಹಾಕ್ತಾರಂತೆ. ಒಬ್ಬ ಹೆಣ್ಮಗಳು ನನ್ನ ಯಜಮಾನ್ರು ಏನು ಹೇಳ್ತಾರೋ ಅವ್ರಿಗೂ ಓಟ್ ಹಾಕ್ತೀನಿ ಅಂತ. ಆತ್ಮೀಯ ಪ್ರಜೆಗಳೇ, ಹಂಗಲ್ಲ ಕತೆ. ನಿಮಗೆ ಮಹಾಪ್ರಭುವಿನ ನಗ್ನತೆ ಏನು ಅಂತ ತೋರಿಸ್ತೀನಿ. ನೀವು ಬರೀ ಕಾಸ್ಟ್ಯೂಮ್ ನೋಡ್ತಾ ಇದ್ದೀರಿ. ನೀವು ವಿಶ್ವಗುರು ಗಡಿಕಾಯುವ ವೀರ, ಆರ್ಥಿಕ ಸುಭದ್ರತೆ ತಂದ ಧೀರ, ಸರಿನಪ್ಪ. ನಮ್ಮ ಗೆಳೆಯ ಏರ್ಪೋರ್ಟ್ಗಳು ಬದಲಾಗಿದೆ ಅಲ್ಲ, ಹೌದೇನಪ್ಪ? ಹೌದು ಹೌದು, ಮಹಾಪ್ರಭುಗಳು ಬಂದ ಮೇಲೆ ಹವಾಯಿ ಚಪ್ಪಲಿ ಅವನು ಏರ್ಪೋರ್ಟ್ ಹೊರಡ್ಬೋದು ಅಂತಿದ್ನಲ್ಲ. ನಾನು ಸಿಂಪಲ್ಲಾಗಿ ಒಂದು ಪ್ರಶ್ನೆ ಕೇಳಿದೆ, ಏರ್ಪೋರ್ಟ್ಗಳು ಬದಲಾಗಿದೆಯಾ, ಏರ್ಪೋರ್ಟ್ ಕೈ ಬದಲಾಗಿದೆಯಾ? ಅದಾನಿ ಕೈಗೆ ಬದಲಾಗಿದೆ ಅಷ್ಟೇ ಏರ್ಪೋರ್ಟು, ಏರ್ಪೋರ್ಟ್ ಬದಲಾಗಿಲ್ಲ. ಆ ಗೆಳೆಯನ್ನ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಬಾಯಲ್ಲಿ ಒಂದು ಕಾಫಿ ಕುಡಿಯೋಣ ಅಂದೆ. ಅವನು ಮಹಾಪ್ರಭುವಿನ ಭಕ್ತ, ಅವನು 300 ರೂಪಾಯಿ ಅಂದ. ಅಯ್ಯೋ 300 ರೂಪಾಯಿ ಅಂದ. ಹೌದು 300 ರೂಪಾಯಿ. ಇದು ಸರ್ಕಾರಕ್ಕೆ ಹೋಗ್ತಿಲ್ಲ, ಮಹಾಪ್ರಭುವಿನ ಮಿತ್ರ ಅದಾನಿ ಕೈಗೆ ಹೋಗ್ತಾ ಇದೆ. ಇದು ಮಹಾಪ್ರಭುವಿನ ವ್ಯಾಪಾರ. ರಸ್ತೆಗಳು ಬದಲಾಗ್ಬಿಟ್ಟಿದೆ, ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಅಭಿವೃದ್ಧಿ ಆಗಲೇಬೇಕು. ಆದರೆ ರಸ್ತೆ ಬದಲಾಗಿದೆ, ಹೌದು. ಟೋಲ್ ಗೇಟ್ ಮಾಫಿಯಾ ಗೊತ್ತಾ ನಿಮಗೆ? ಸಾಮಾನ್ಯ ಜನರೇ, ನೀವು ಟೋಲ್ ಪಾಸ್ ತಗೊಳ್ತಿರಲ್ಲ, ಮಿನಿಮಮ್ ಬ್ಯಾಲೆನ್ಸ್ 400 ರೂಪಾಯಿ ಇಡಬೇಕು. ನಿಮ್ಮ ಜೋಬಿಂದ 400 ರೂಪಾಯಿನೇ, 1 ಕೋಟಿ ಜನ 400 ರೂಪಾಯಿ ಇಟ್ಟರೆ ಆ ದುಡ್ಡು ಎಲ್ಲೋಯ್ತು? ಸುಲಿಗೆ ಅಲ್ಲವೇ ಇದು? ರಸ್ತೆಗಳಲ್ಲಿ ಓಡಾಡೋ ನಿಮಗೆಲ್ಲ ಟೋಲ್ ಗೇಟ್ ನೋಡಿದ್ದೀರಲ್ವ ನೀವು ಜನರೇ? 400 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸು, ನಿಮ್ಮ ಕಷ್ಟಾರ್ಜಿತ ದುಡ್ಡು. ಕೋಟ್ಯಾಂತರ 400 ರೂಪಾಯಿ ಸೇರಿದ್ರೆ ಎಲ್ಲಿಗೆ ಬಂತು? ಸಣ್ಣ ಸಣ್ಣ ವಿಷಯಗಳನ್ನ ಯೋಚನೆ ಮಾಡಿ. ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ನಮ್ಮ ಮಹಾಪ್ರಭುಗೋಸ್ಕರ ಕೊಡ್ತೀವಿ, 10 ರೂಪಾಯಿ ಜಾಸ್ತಿ ಆದರೆ, 20 ರೂಪಾಯಿ ಜಾಸ್ತಿ ಆದರೆ ನಿಮ್ಮನ್ನು ಮಂಗ ಮಾಡ್ತಿದ್ದಾನೆ ಮಹಾಪ್ರಭು. ಅದು 20 ರೂಪಾಯಿ ಜಾಸ್ತಿ ಆಗಿಲ್ಲ, ನೀನು ಕೊಂಡ್ಕೊಳ್ಳೋ ಪೆಟ್ರೋಲಿಗೆ 20 ರೂಪಾಯಿ ಜಾಸ್ತಿ ಆಗತ್ತೆ. ಆ ಗಾಡೀಲಿ ಕೂತ್ಕೊಂಡು ನಿನ್ನ ಮಗುನ ಶಾಲೆಗೆ ಬಿಡಬೇಕಾದ್ರೆ ಶಾಲೆಯವರು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಫೀಸ್ ಜಾಸ್ತಿ ಮಾಡಿದ್ದಾರೆ, ಅಲ್ಲೊಂದು 100 ರೂಪಾಯಿ ಜಾಸ್ತಿ ಆಗುತ್ತೆ. ದಿನಸಿ ಅಂಗಡಿಗೆ ಹೋದರೆ ಅಕ್ಕಿ ಬೇಳೆ ಸಾರು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಅಲ್ಲಿಂದ ತೊಗೊಂಬರೋಕ್ಕಾಗಲ್ಲ, ಅವನು ಜಾಸ್ತಿ ಮಾಡ್ತಾನೆ. ಆಟೋ ಹತ್ತಿರ ಸರ್ ಆ ಬಾಡಿಗೆ ಅಲ್ಲ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಅವನು ಜಾಸ್ತಿ ಮಾಡ್ತಾನೆ. ಕೊನೆಗೆ ನಿನ್ನ ಜಾಸ್ತಿ ಆಗೋದು 150 ರೂಪಾಯಿ ಕಣೋ ಮಂಗ. ಇದನ್ನು ಜನರಿಗೆ ತಿಳಿ ಹೇಳಬೇಕಾಗಿದೆ. ನಾವು ಸೈನ್ಯ ಕಾಸ್ಟ್ಯೂಮ್ ಹಾಕ್ಕೊಂಡು ಹೋಗ್ಬಿಡ್ತಾರೆ ಇವರು, ಮಹಾಸೈನಿಕರ ಥರ. ಆದರೆ ಅದೇ ಸೈನಿಕ ಒಬ್ಬ ಕಳಪೆ ಊಟ ಅಂತ ವಿಡಿಯೋ ಮಾಡ್ದ, ಅದು ನಿಮಗೆ ಕಣ್ಣು ಕಾಣಿಸ್ಬಿಟ್ಟು ಅವನನ್ನು ಸಸ್ಪೆಂಡ್ ಮಾಡಿದ್ರು. ಸತ್ಯಪಾಲ್ ಮಾಲಿಕ್ ಅಂತವರು ಪುಲ್ವಾಮಾ ನಿಲ್ಲಿಸ್ಬೋದಿತ್ತು, ಪುಲ್ವಾಮಾನ ಅದು ತುಂಬ
ಡೇಂಜರಸ್ ಆದ ರಸ್ತೆ, ಅವ್ರನ್ನ ಅಲ್ಲಿ ಕಳಿಸ್ಬಾರ್ದು, ಒಂದು ಹೆಲಿಕಾಪ್ಟರ್ಲ್ಲಿ ಕರೆಸ್ಕೋಣ ಅಂದ್ರೆ ಬೇಡ ಅಂದಿದ್ಯಾರು ಮಹಾಪ್ರಭುಗಳು. ಅಲ್ಲಿ ಸತ್ತ ಯೋಧರನ್ನ ಉಪಯೋಗಿಸಿ ಮುಂದಿನ ಸಲ ಓಟ್ ಕೇಳಿದ್ದು ಹುತಾಂತರ ಹೆಸರಿನಲ್ಲಿ ಯಾರು? ಮಹಾಪ್ರಭುಗಳು. ಸಾವಿನ ರಾಜಕಾರಣ ಮಾಡಿದ್ದಾರೆ ಮಹಾಪ್ರಭುಗಳು, ಅರ್ಥ ಮಾಡ್ಕೊಳ್ಳಿ. ಈ ಸಾವಿನ ರಾಜಕಾರಣ ಮಾಡಿದ ಹಿಂದೆ ಆ 40 ಜನರ ಮೇಲೆ ಆ ಮಕ್ಕಳು ಸತ್ತರಲ್ಲ ನಮ್ಮ ಯೋಧರು, ಟಿವಿ ನೋಡ್ತಾ ಇದ್ದೆ ನಾನು. ಆ ಸೋದರ ಆ ಸೋಲ್ಜರ್ಸ್ಗಳ ಮೆರವಣಿಗೆಯನ್ನು ಒಂದು ದೊಡ್ಡ ಇವೆಂಟ್ ಥರ ನಡೆಸ್ಕೊಟ್ರು ಮಹಾಪ್ರಭುಗಳು. ಆದರೆ ಪ್ರತಿಯೊಂದು ಶವಪೆಟ್ಟಿಗೆ ಎಲ್ಲಿಗೆ ಹೋಗ್ತಾ ಇತ್ತು ಅಂತ ನೋಡ್ತಿದ್ದೆ, ಭಾರತದ ಮೂಲೆ ಮೂಲೆಗೂ ಹಳ್ಳಿಗಳಿಗೂ ಹೋಗ್ತಾ ಇತ್ತು. ಅಂದರೆ ದೇಶ ಕಾಯೋರು ನಮ್ಮ ರೈತರ ಮಕ್ಕಳೇ, ದೇಶಕ್ಕೆ ಅನ್ನ ಕೊಡೋರು ನಮ್ಮ ರೈತರೇ, ಅವರನ್ನು ಮೋಸ ಮಾಡಿದ ಮಹಾಪ್ರಭು ಸುಳ್ಳುಗಾರ ಇವರು ಅಂತ ನಿಮಗೆ ಅರ್ಥ ಆಗಬೇಕು. 100 ದಿನಗಳ ಕಾಲ ರೈತರು, ತಮಿಳ್ನಾಡಿನ ರೈತರು ನಿಂತಿದ್ರು, ಕೂತಿದ್ರು. ಅವರು ತಮಿಳ್ನಾಡು ತುಂಬ ಮೋರ್ ಎಮೋಷ್ನಲ್, ಬೇರೆ ಬೇರೆ ಹಾಕ್ಕೊಂಡು, ಅಸ್ಥಿ ಪಂಜರಗಳನ್ನ ಹಾಕ್ಕೊಂಡು, ನಿಂಬೆಹಣ್ಣು ಹಾಕ್ಕೊಂಡು 100 ದಿನಗಳ ಕಾಲ ಜಂತರ್ ಮಂತರ್ನಲ್ಲಿ ಉಪವಾಸ ಮಾಡ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು. ನಾನು ಅಲ್ಲಿಗೆ ಹೋದೆ, ಒಂದು ದಿನ ತಿರುಗಿ ನೋಡಲಿಲ್ಲ ಮಹಾಪ್ರಭುಗಳು, ಟೈಮ್ ಇಲ್ಲ ಅವ್ರಿಗೆ. ಕೊನೆಗೂ ರೈತರು ಎದ್ದು ನಿಂತು ಹೊರಟ್ರೆ ಟ್ರ್ಯಾಕ್ಟರ್ಗಳಿಗೆ ಕಂಬಿಗಳು, ರಸ್ತೆಗಳನ್ನು ಅಗದಿದ್ದು, ಡ್ರೋನ್ಗಳಲ್ಲಿ ಅವರನ್ನು ಕಳಿಸಿದ್ದು, ಇದನ್ನೆಲ್ಲ ನೀವು ಅವರನ್ನು ಕ್ಷಮಿಸ್ತೀರಾ ಮಹಾಪ್ರಭುವಿನ? ಧರ್ಮ ಇದೆಯನ್ರಿ ಆ ಮಹಾಪ್ರಭುವಿಗೆ? ಒಂದು ಕಾಲದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಉಪವಾಸ ಮಾಡಿದ ನಾಯಕರನ್ನು ನೋಡಿದ್ವಿ ನಾವು, ದೇವಸ್ಥಾನ ಕಟ್ಟಕ್ಕೆ ಉಪವಾಸ ಮಾಡೋ ನಾಯಕರನ್ನು ನೋಡ್ತಾ ಇದ್ದೀವಿ. ಬೇಕಾ ನಮಗಿದು? ಧರ್ಮದ ಈ ಮಾಯೆ, ಸರ್ವಾಧಿಕಾರಿ, ಸರ್ವಾಧಿಕಾರಿಯ ಮೊದಲನೆಯ ಲಕ್ಷಣ ಏನಂದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾನ ಅವನು, ಮಿಂಚಿನಂತೆ ಹೊಳಿತಿರ್ತಾನೆ, ಮಾಯದ ಮಾತುಗಳನ್ನ ಮಾತಾಡ್ತಿರ್ತಾನೆ, ನಿಮ್ಗೆ ಅರ್ಥ ಆಗೋದಕ್ಕೆ ನೀವು ಮುಗಿದೆ ಹೊರಟಿರಿ. ಅದು ಸರ್ವಾಧಿಕಾರಿಯ ಲಕ್ಷಣ. ಆ ಸರ್ವಾಧಿಕಾರಿಯ ಅಹಂಕಾರದ ತುತ್ತ ತುದಿಯಲ್ಲಿರುವ ಮಹಾಪ್ರಭುಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅಣ್ಣ, ಆ ಮಹಾಪ್ರಭುಗಳಿಗೆ ಇಲ್ಲಿ ಮಾಧ್ಯಮದ ಮುಂದೆ ಹೇಳ್ತೀನಿ, ಅಕ್ಕಿ ಬಾರ್ ಚಾರ್ ಸೋ ಪಾರ್ ಅಲ್ಲ. ಮಹಾಪ್ರಭು ಒಳಗಡೆ ಗೊತ್ತು ಚಾರ್ ಸೋ ಪಾರ್ ಆಗಲ್ಲ ಅಂತ. ಆಗದಿಲ್ಲ, ದುಡ್ಡು ಸೇರಿಸ್ಕೊಂಡಿದ್ರು, ಸುಪ್ರೀಂ ಕೋರ್ಟ್ ತಗೊಂಡು ಬಂತು ಎಲೆಕ್ಟ್ರಾಲ್ ಬಾಂಡ್. ಈ ಬಾಂಡ್ನ ಬಾಂಧವ್ಯ ಇದೆಯಲ್ಲ, ಇದು ಮುಳುವಾಗಬೇಕು ಆ ಮಹಾಪ್ರಭುಗೆ. ಯಾಕ್ರಿ ಬೇಕು ಆ ಮಹಾಪ್ರಭುಗೆ 8,000 ಕೋಟಿ? ಯಾಕೆ ತಗೊಂಡಿದ್ದಾರೆ? MLAಗಳನ್ನ ಕೊಂಡ್ಕೊಳ್ಳೋದಕ್ಕ, ಗಲಭೆಗಳನ್ನು ಮಾಡೋದಕ್ಕ, ಮೆರವಣಿಗೆಗಳನ್ನು ಮಾಡ್ಕೊಳ್ಳೋದಕ್ಕ, ದುಡ್ಡು ಕೊಟ್ಟು ಓಟ್ ತಗೊಳ್ಳೋದಕ್ಕ? ತುಂಬ ಸಾಚಾಲೇನಪ್ಪ ನೀನು, ಭ್ರಷ್ಟಾಚಾರಿ ಅಲ್ಲ ಅಂತಿದ್ದಲ್ಲಪ್ಪ. ಮೊನ್ನೆ ಬಿದ್ದ ಟನಲ್ ಇದೆಯಲ್ಲ, ಆ ಟನಲ್ಗೆ ಬಾಂಡ್ ತಗೊಂಡು ಇದು ಕೊಟ್ಟಿದ್ದಾರೆ ಅವರು. ಆ ಸಾವು ಯಾರು ಹೊಣೆ? ನೀವೇನಲ್ಲೇನ್ರಪ್ಪ? ಕೋವಿಡ್ನಲ್ಲಿ ಜನ ಸತ್ತು ತಪ್ಪಾದ ಮೆಡಿಸನ್ ತಗೊಂಡು ಆ ಬಾಂಡ್ನ ಇಡೀ ಹಣೆ ಬರ ತೆಗೆದು ನೋಡಿದ್ರೆ, ಆ ಕಳಪೆ ಔಷಧಿ ಮಾಡಿದ ಕಂಪನಿಯಿಂದ 106 ಕೋಟಿ ಬಾಂಡ್ ತಗೊಂಡು ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಈ ಮಹಾಪ್ರಭು. ಈ ಕೊಲೆಗೆ ಯಾರು ಕಾರಣ? ನೀವೇ ತಾನೇ, ನೀವೇ ತಾನೇ. 1,000 ಕೋಟಿ ತಗೊಳ್ಳೋದು, ರೈಡ್ ಮಾಡೋದು, ಇಡೀ ಭಾರತ ದೇಶದಲ್ಲಿ ಇಡೀ ರೈಡ್ ಆಗಿದ್ದ 100%ನಲ್ಲಿ 90% ಅರೆಸ್ಟೇ ಮಾಡಿಲ್ಲ.